ಸಂವಿಧಾನದ ಯಾವ ವಿಧಿ ಅನ್ವಯ ರಾಷ್ಟ್ರಪತಿಯವರು ಅಥವಾ ಪ್ರೆಸಿಡೆಂಟ್ ಪ್ರಮಾಣವಚನ ಅಥವಾ ಪ್ರತಿಜ್ಞಾವಧಿ ಇಂಗ್ಲೀಷಲ್ಲಿ ಓತ್ ಅಥವಾ ಅಫರ್ಮೇಷನ್ ಅಂತ ಕರೀತಾರೆ ಸ್ವೀಕರಿಸುವರು ಅಂತ ಕೇಳಿದರೆ ಆರ್ಟಿಕಲ್ ಒನ್ ಟ್ವೆಂಟಿ ತ್ರೀ ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ಆರ್ಟಿಕಲ್ ಸಿಕ್ಸ್ಟಿ ಆರ್ಟಿಕಲ್ ಸೆವೆಂಟಿ ಈ ಕ್ವಶನ್ಗೆ ಆನ್ಸರು ಆರ್ಟಿಕಲ್ ಸಿಕ್ಸ್ಟಿ ಆಗಿದೆ ಸಂವಿಧಾನದ ಅರವತ್ತನೇ ವಿಧಿ ಅನ್ವಯ ಚುನಾಯಿತ ರಾಷ್ಟ್ರಪತಿಗಳಿಗೆ ಪ್ರಮಾಣ ಪ್ರಮಾಣವಚನವನ್ನು ಬೋಧಿಸುವವರು ಸಿ ಜೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಾರೆ ಇವರ ಸಿ ಜೆ ಅವರ ಅನುಪಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ರಾಷ್ಟ್ರಪತಿಗಳು ಸಂವಿಧಾನವನ್ನು ಹಾಗೂ ಕಾನೂನನ್ನು ಸಂರಕ್ಷಿಸುವ ಕಾಪಾಡುವ ಪ್ರಾಮಾಣಿಕ ಕೆಲಸ ನಿರ್ವಹಿಸುತ್ತೇನೆಂದು ನನ್ನ ಸೇವೆಯನ್ನು ರಾಷ್ಟ್ರಕ್ಕೆ ಅರ್ಪಿಸುತ್ತೇನೆಂದು ದೇವರ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸುತ್ತಾರೆ ಆಮೇಲೆ ಈ ಪ್ರಮಾಣವಚನದ ಪದ್ಧತಿ ಈ ಹಂಗಾಮಿ ರಾಷ್ಟ್ರಪತಿಗಳಿಗೂ ಕೂಡ ಅನ್ವಯ ಆಗ್ತದೆ ಈ ಹಂಗಾಮಿ ರಾಷ್ಟ್ರಪತಿಗಳು ಯಾವಾಗ ಬರ್ತಾರಪ್ಪ ಅಂದರೆ ರಾಷ್ಟ್ರಪತಿಗಳು ಅಧಿಕಾರಾವಧಿಯಲ್ಲಿದ್ದಾಗ ಸಡನ್ನಾಗಿ ಡೆತ್ ಆದ್ರಪ್ಪ ಅಂದರೆ ಈ ಹಂಗಾಮಿ ರಾಷ್ಟ್ರಪತಿಗಳನ್ನು ನೇಮಕ ಮಾಡ್ತಾರೆ ಜುಲೈ ಇಪ್ಪತ್ತೆರಡರಂದು ದ್ರೌಪದಿ ಮುರ್ಮು ಅವರು ಹದಿನೈದನೇ ರಾಷ್ಟ್ರಪತಿಯಾಗಿ ಪ್ರಮಾಣವಚನವನ್ನು ಸ್ವೀಕರಿಸಿದರು ಇವರು ಎರಡನೇ ಆಗಿರ್ತಾರೆ ಎರಡನೇ ಮಹಿಳಾ ರಾಷ್ಟ್ರಪತಿ ಆಗಿರ್ತಾರೆ ಎಕ್ಸಾಂಪಲ್ ಕೇಳ್ಬೋದು ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂಥೇಳಿ ನೋಡಿರಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಎರಡು ಸಾವಿರದ ಏಳರಿಂದ ಹನ್ನೆರಡರವರೆಗೂ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಇವರು ದೇಶದ ಪ್ರಥಮ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ ಇವರು ಹನ್ನೆರಡನೇ ರಾಷ್ಟ್ರಪತಿಯಾಗಿದ್ದಾರೆ ಹದಿಮೂರನೇ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಹದಿನಾಲ್ಕನೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಈಗ ಹದಿನೈದನೇ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಇವರು ಮಹಾರಾಷ್ಟ್ರದವರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ಆದಷ್ಟು ಕಡಿಮೆ ಸಮಯದಲ್ಲಿ ಹೆಚ್ಚು ವಿಚಾರ ತಿಳಿಸಲಿಕ್ಕೆ ಟ್ರೈ ಮಾಡ್ತೀನಿ ಎಲ್ರಿಗೂ ಒಂದು ಸೆಕೆಂಡ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೇಳೋದು ಇದೆ ಇನ್ನು ಆರ್ಟಿಕಲ್ ಒನ್ ಟ್ವೆಂಟಿ ತ್ರೀ ಏನು ಹೇಳುತ್ತಪ್ಪ ಅಂದರೆ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗದಿಂದ ಸುಗ್ರವ್ಯ ಹೊರಡಿಸುವ ಬಗ್ಗೆ ಹೇಳ್ತದೆ ಇನ್ನು ಆರ್ಟಿಕಲ್ ಮುನ್ನೂರ ಇಪ್ಪತ್ತಾರು ವಯಸ್ಕ ಮತದಾನ ಪದ್ಧತಿ ಬಗ್ಗೆ ಹೇಳುತ್ತೆ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಎಲ್ಲ ಎಲ್ಲರೂ ಕೂಡ ಮತದಾನ ಮಾಡೋಣ ಅಂತ ಹೇಳುತ್ತೆ ಆರ್ಟಿಕಲ್ ಸೆವೆಂಟೀನು ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳುತ್ತೆ ಎಲ್ರಿಗೂ ಧನ್ಯವಾದಗಳು